ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ನಾನು ಆಲ್ರೆಡಿ ನಿಮಗೆ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಮಕ್ಕಳಿಗೆ ರಿವಿಷನ್ ಕೊಡೋದಾದರೆ ಹೇಗೆ ಕೊಡಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಅಂತ. ಸೊ ಎರಡು ಪಾರ್ಟಾಗಿ ನಾನು ಅದನ್ನು ಡಿವೈಡ್ ಮಾಡ್ತೀನಿ ರಿವಿಷನ್ನ. ಮಕ್ಕಳಿಗೆ ಕಂಪ್ಲೀಟಾಗಿ ಒಟ್ಟಿಗೆ ಎ ಟು ಝಡ್ ಅಂದಾಗ ಚಿಕ್ಕ ಮಕ್ಕಳಿಗೆ, ಅಂದರೆ ನರ್ಸರಿ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಆ ಥರ ಮಕ್ಕಳು ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮಗೆಲ್ಲರಿಗೂ ಕ್ವಿಕ್ ರಿಮೈಂಡರ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಥಿಂಗು, ಇಲ್ಲಿ ನಾನು ಎ ಟು ಜೆ ಮಕ್ಕಳಿಗೆ ಡಿವೈಡ್ ಮಾಡಿದ್ದೀನಿ. ಸೊ ಎ ಟು ಜೆ ಮಗು ಏನು ಮಾಡಬೇಕು, ಇಲ್ಲಿ ನಾವು ಡಾಟ್ ಹಾಕ್ಕೊಟ್ಟಿದ್ದೀನಿ. ಸೊ ಡಾಟ್ ಹಾಕಿರೋದ್ರಿಂದ ಇಲ್ಲಿ ಎ ಬಿ ಸಿ ಡಿ ಅಲ್ಲಿಂದ ಕಂಪ್ಲೀಟ್ ಜೆವರೆಗೂ ಮಗು ಅದಾಗೆ ಬರೀಬೇಕು ಮೊದಲಿಗೆ. ಸೊ ಎ ಬಿ ಸಿ ಡಿ ಮಗುಗೆ ನಾವು ಆಲ್ರೆಡಿ ಬರೆಯೋದನ್ನು ಹೇಳ್ಕೊಟ್ಟಿರೋದ್ರಿಂದ ಹಾಗಾಗಿ ಮಗುಗೆ ಈಸಿ ಆಗುತ್ತೆ ಎ ಬಿ ಸಿ ಡಿ ಬರೆಯೋದು. ಅದಾದಮೇಲಿಂದ ಮ್ಯಾಚ್ ದ ಸೇಮ್ ಆಲ್ಫಾಬೆಟ್. ಸೊ ಇಲ್ಲಿ ನಾವು ಎರಡು ಥರ ಮ್ಯಾಚಿಂಗ್ನ ಮಾಡ್ಬೋದು. ಒಂದು ಎರಡೂ ಕಡೆಯೂ ನಾವು ಒಂದು ಕಡೆ ಕ್ಯಾಪಿಟಲ್ ಲೆಟ್ರು, ಇನ್ನೊಂದು ಕಡೆ ಸ್ಮಾಲ್ ಲೆಟ್ರು ಕೊಡ್ಬೋದು, ಅಥವಾ ಎರಡೂ ಕಡೆ ಸ್ಮಾಲ್ ಲೆಟ್ರು ಕೊಡ್ಬೋದು, ಎರಡೂ ಕಡೆ ಕ್ಯಾಪಿಟಲ್ ಲೆಟ್ರು ಕೊಡ್ಬೋದು. ಸೊ ಹೇಗೆ ಬೇಕಾದ್ರೂ ನಾವು ಅದನ್ನು ಚೇಂಜಸ್ ಮಾಡ್ಕೋಬಹುದು. ನಾನಿಲ್ಲಿ ಎರಡೂ ಕಡೆಯನ್ನು ಸ್ಮಾಲ್ ಲೆಟರ್ ಕೊಟ್ಟಿದ್ದೀನಿ, ಯಾಕಂದರೆ ಅವ್ರಿಗೆ ಈಗ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇರೋದು ಸ್ಮಾಲ್ ಲೆಟರು, ಇನ್ನೂ ಅವ್ರಿಗೆ ಅಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಸೊ ಇಲ್ಲಿ ಎ ಬಿ ಸಿ ಡಿ ಅಪ್ ಟು ಜಿವರೆಗೂ ಬರೆದಿದ್ದೀನಿ. ಯಾವ್ದಾದ್ರು ಕೊಡ್ಬೋದು, ಇದೆ ಆರ್ಡರಲ್ಲಿ ಕೊಡಬೇಕು ಅಂತ ಏನೂ ಇಲ್ಲ, ಏನಾದ್ರು ಕೊಡ್ಬೋದು. ಸೊ ನಾನು ಅದಕ್ಕೆ ಇಲ್ಲಿ ಕೊಟ್ಟಿದ್ದೀನಿ. ಮಗು ಏನು ಮಾಡಬೇಕು, ಅದನ್ನು ಮ್ಯಾಚ್ ಮಾಡಬೇಕು. ಸೊ ಎ ಎಲ್ಲಿದೆ, ಬಿ ಎಲ್ಲಿದೆ ಹುಡುಕಿ ಅದು ಮ್ಯಾಚ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ ನೀವು ನೋಡಿರ್ಬೋದು ನನ್ನ ಮಗ ಮ್ಯಾಚಿಂಗ್ ಮಾಡಿದ್ದಾನೆ, ಅವನಿಗೆ ಮ್ಯಾಚಿಂಗ್ ತುಂಬ ಇಷ್ಟ. ಸೊ ಎನಿಥಿಂಗ್ ಅವನು ಮ್ಯಾಚ್ ಬೇಗ ಮಾಡ್ತಾನೆ. ಈ ಮ್ಯಾಚಿಂಗ್ ಮಾಡೋದು ಮತ್ತು ಸರ್ಕಲ್ದು ಆಡ್ ಒನ್, ಅದರಲ್ಲಿ ಯಾವುದು ಆಡ್ ಒನ್ ಇದೆ ಅಂತ ನೋಡಿ ಅದನ್ನು ಸರ್ಕಲ್ ಮಾಡೋದು ಅವನಿಗೆ ತುಂಬ ಇಷ್ಟವಾದಂತಹ ಕೆಲಸ. ಸೊ ಅದನ್ನು ಬೇಗ ಮಾಡ್ತಾನೆ ಅವನು. ಸೊ ಇಲ್ಲಿ ಸರ್ಕಲ್ದು ಆಡ್ ಒನ್ನು ಅಷ್ಟೇ, ಇಲ್ಲಿ ಎಲ್ಲನೂ ಎ ಎ ಎ ಕೊಟ್ಟಿರ್ತೀನಿ, ಮಧ್ಯೆ ಒಂದು ಬಿ ಕೊಟ್ಟಿದ್ದೀನಿ. ಸೊ ಅವನು ಅದನ್ನು ಯಾವುದು ಆಡ್ ಒನ್ ಅನ್ನೋದನ್ನು ನೋಡಿ ಅದನ್ನು ಸರ್ಕಲ್ ಮಾಡಬೇಕು. ಸೊ ಇಲ್ಲಿ ಇ ಇದೆ, ಇಲ್ಲಿ ಡಿ. ಸೊ ಇಲ್ಲಿ ಏನಾಗುತ್ತೆ, ಎರಡು ಬಿಗೂ ಮತ್ತು ಡಿಗೂ ಸ್ವಲ್ಪ ವ್ಯತ್ಯಾಸಗಳು ಗೊತ್ತಾಗಲ್ಲ ಮಕ್ಕಳಿಗೆ, ತಕ್ಷಣ ಎರಡು ಒಂದೇ ಅನಿಸುತ್ತೆ. ಸೊ ಅದನ್ನು ಅವ್ರು ನೀಟಾಗಿ ಅಬ್ಸರ್ವ್ ಮಾಡಿ ಅದನ್ನು ಆಡ್ ಒನ್ನನ್ನು ಔಟ್ ಮಾಡಬೇಕು. ಸೊ ಇದಿಷ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದು. ಇನ್ನು ಇದ್ರ ಜೊತೆಗೆ ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ, ರೈಟ್ ದ ಫಸ್ಟ್ ಆಲ್ಫಾಬೆಟ್ ಫಾರ್ ದ ಗಿವನ್ ಪಿಕ್ಚರ್. ಸೊ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ನ ಕೊಟ್ಟಿರ್ತೀನಿ, ಆ ಪಿಕ್ಚರ್ಗೆ ಆ ಮಗು ಯಾವುದು ಸ್ಟಾರ್ಟಿಂಗ್ ಲೆಟರ್, ಈಗ ಆ್ಯಪಲ್ ಆ, ಸೊ ಆ್ಯಪಲ್ ಆ ಯಾವುದು ಆ ಅಂದ ಎ ಅಂತ ಮಗು ಬರಿಬೇಕು. ಸೊ ಈಗ ಬಾಲ್ ಬ ಬ. ಸೊ ಆ ಫೋನಿಕ್ಸ್ನ ಹೇಳಿಕೊಂಡು ಮಗು ಬರೆದಾಗ ಮಗುಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಡಕ್ ಡಿ ಅಂತ ಇಲ್ಲಿ ಮಗು ಬರೆಯುತ್ತೆ. ಫಿಶ್ ಫ, ಫ ಯಾವುದು ಎಫ್, ಸೊ ಬರೆಯುತ್ತೆ. ಹೆಚ್ ಹೌಸ್, ಸೊ ಹೌಸ್ಗೆ ಹ, ಹ ಯಾವುದು ಹೆಚ್. ಆ ಥರ ಮಗುವನ್ನ ಕೇಳಿ ಕೇಳಿ ಬರೆಸಿದಾಗ ಮಗುಗೆ ಫೋನಿಕ್ಸು ಅಭ್ಯಾಸ ಆಗತ್ತೆ, ಜೊತೆಗೆ ಆಲ್ಫಾಬೆಟ್ ಬರೆಯೋದನ್ನು ಸಹ ಪ್ರಾಕ್ಟೀಸ್ ಆಗುತ್ತೆ. ಸೊ ಇದಿಷ್ಟು ಎ ಟು ಜೆ ಒನ್ ಪಾರ್ಟಾಗಿ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಎ ಟು ಜೆ ಅವ್ರಿಗೆ ಹಾಗೇ ಅಲ್ಲಿ ಸ್ಕೂಲಲ್ಲೂ ಅವ್ರಿಗೆ ಕೊಡೋದು, ಅವ್ರಿಗೆ ಫಸ್ಟ್ ಇಷ್ಟು ಎ ಟು ಜೆ ಅಂತ ಆಯಿತು, ಆಮೇಲೆ ನೆಕ್ಸ್ಟ್ ಬೇರೆ ಇದೆ. ಸೊ ಅಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದಾರೋ ಅದನ್ನೇ ನಾನಿಲ್ಲಿ ಬೇರೆ ಕೆಲವೊಂದು ಚೇಂಜಸ್ನ ಮಾಡಿ ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಮಗುವಿಗೆ ಹೆಲ್ಪ್ ಆಗುತ್ತೆ. ಸ್ಕೂಲಲ್ಲೇ ಒಂದು ಹೇಳ್ಕೊಡೋದು, ನಾವೇ ಒಂದು ಹೇಳ್ಕೊಡೋದು ಮಾಡಿದಾಗ ಮಗುಗೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ಕೂಲಲ್ಲಿ ಏನು ಮಾಡ್ತಾರೋ ನಾನು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ, ಅದಕ್ಕೆ ಸ್ವಲ್ಪ ಕೆಲವೊಂದನ್ನು ಆ್ಯಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಪಾರ್ಟ್ ಅಂತ ಹೇಳೋದಾದರೆ ಕೆ ಟು ಟಿ, ಜೆವರೆಗೂ ಆಗಿತ್ತು, ಜೆ ಆದಮೇಲೆ ಈಗ ಕೆ ಇಂದ ಟಿವರೆಗೂ ಇದೆ ಅವ್ರಿಗೆ. ಸೊ ಅದನ್ನೇ ನಾನಿಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಇದನ್ನು ಆಲ್ರೆಡಿ ಅವನು ನಿನ್ನೆ ಮಾಡಿದ್ದಾನೆ, ಸೊ ಇವತ್ತು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಸೊ ಇಲ್ಲಿ ನಾನು ಫಸ್ಟ್ ರೇಟೆಡ್ ಅವನಿಗೆ ಕೆ ಇಂದ ಟಿವರೆಗೂ ಬರೀಬೇಕಾಯಿತು. ಸೊ ಅವನ ಎಷ್ಟು ಸಾಧ್ಯನೋ ಅವನು ಬರೀತಾ ಇದ್ದಾನೆ, ಬಟ್ ಹ್ಯಾಂಡ್ ರೈಟಿಂಗ್ ವೈಸ್ ಅವನು ಇನ್ನೂ ಇಂಪ್ರೂವ್ ಆಗಬೇಕು. ಬಟ್ ನನ್ನ ಪ್ರಯತ್ನ ಏನಿದೆಯೋ ನಾನು ಅದನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಮಗುಗೆ ಇಷ್ಟು ಚಿಕ್ಕದಾಗಿ ಬರೆಯೋದು ತುಂಬ ಕಷ್ಟ ಆಗ್ತಿದೆ. ಅವನಿಗೆ ಎಸ್ ಬರೆಯೋಕ್ಕೆ ಬರುತ್ತೆ, ಬಟ್ ಆದರೆ ಅವನು ದೊಡ್ಡದಾಗಿ ಬರೀತಾನೆ, ಈ ಟೂ ಲೈನ್ಸ್ ಒಳಗೆ ಅವನಿಗೆ ಬರೆಯೋದು ಇನ್ನೂ ಪ್ರಾಕ್ಟೀಸ್ ಆಗಬೇಕು. ಬಟ್ ಇಟ್ಸ್ ಓಕೆ, ಯಾಕಂದರೆ ಅವನಿನ್ನೂ ಚಿಕ್ಕವನು, ಈಗಿನ ಪ್ರೀ ಕೆ ಜಿ, ಬರ್ತಾ ಬರ್ತಾ ಅಭ್ಯಾಸ ಆಗುತ್ತೆ. ಹಾಗಂತ ಅಭ್ಯಾಸ ಆಗುತ್ತೆ ಅಂತ ನಾನು ಅವನ್ನ ಬಿಡ್ತಾ ಇಲ್ಲ. ಅವನ ಪ್ರಾಕ್ಟೀಸ್ಗೆ ಅವನಿಗೆ ಏನು ಕೊಡಬೇಕು ನಾನು ಅದನ್ನು ಕೊಡ್ತಾ ಇದ್ದೀನಿ.
ಸೊ ಇಲ್ಲಿ ಕೆ ಇಂದ ಟಿವರೆಗೂ ಮಗು ಬರೀಬೇಕು. ಸೊ ನೆಕ್ಸ್ಟ್ ಒನ್ನು ಸರ್ಕಲ್ ದ ಗೀವನ್ ಆಲ್ಫಾಬೆಟ್ ಹೂಸ್ ನೇಮ್ ಬಿಗಿನ್ಸ್ ವಿತ್ ದ ಗೀವನ್ ಪಿಕ್ಚರ್. ಸೊ ಇಲ್ಲಿ ಪಿಕ್ಚರ್ಗಳನ್ನು ಕೊಟ್ಟಿದೆ, ಇಲ್ಲಿ ಕೆಲವೊಂದು ಆಲ್ಫಾಬೆಟ್ಗಳನ್ನು ಕೊಟ್ಟಿರುತ್ತೆ. ಸೊ ಇದರಲ್ಲಿ ಮಗು ಸರ್ಕಲ್ ಮಾಡಬೇಕು. ಈಗ ಆ್ಯಪಲ್ ಎ ಆ್ಯಪಲ್, ಸೊ ಎ ಎಲ್ಲಿದೆ ಅಂತ ಇಲ್ಲಿ ನೋಡಿಕೊಂಡು ಮಗು ಮಾಡಬೇಕು. ಸೊ ಇಲ್ಲಿ ನೋಡ್ಬೇಕಾದ್ರೆ ಅಂದ್ ಪ್ರತಿಯೊಂದಕ್ಕೂ ಈಗ ಬಿ ಬ ಸಿ ಕ ಎ ಆ ಇ, ಸೊ ಇದರದ್ದೆಲ್ಲದ್ರದ್ದು ಸೌಂಡ್ ಹೇಳಿಕೊಂಡು ಅವನು ಸೊ ಯಾವುದು ಆ್ಯಪಲ್ ಅನ್ನೋದು ಅವನಿಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಅದರದ್ದು ಇಲ್ಲಿ ಎಲ್ಲದ್ರದ್ದು ಅಕ್ಷರಗಳನ್ನು ನೋಡ್ತಾನೆ, ಅಕ್ಷರಗಳನ್ನು ನೋಡೋದ್ರಿಂದ ಅದೊಂದು ಅಕ್ಷರ ಐಡೆಂಟಿಫಿಕೇಷನ್ ಆಗುತ್ತೆ, ಜೊತೆಗೆ ಅದರದ್ದು ಸೌಂಡ್ಗಳನ್ನು ಮಗುಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಈಗ ಡಕ್ ಫ್ಲವರ್ ಹ್ಯಾಟ್ ಕಾರ್ ಅಂಬ್ರೆಲ್ಲ ಎಲ್ಲದಕ್ಕೂ ಅವನು ಬಾಯಿ ಬಿಟ್ಟು ಅದು ವರ್ಡ್ ಏನು ಅನ್ನೋದನ್ನು ಹೇಳ್ತಾನೆ, ಜೊತೆಗೆ ಅವನು ಇಲ್ಲಿ ಯಾವುದನ್ನೋದು ನೋಡಿ ಸರ್ಕಲ್ ಮಾಡೋದು ಸಹ ಅವನಿಗೆ ಈಸಿ ಆಗುತ್ತೆ. ಸೊ ಅವನಿಗೆ ಈ ಥರ ಆ್ಯಕ್ಟಿವಿಟೀಸು ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ಈ ಥರ ಬರೀರಿ ಅಂದಾಗ ಮಕ್ಕಳು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದೇ ಅವ್ರಿಗೆ ಈ ಥರ ಕೊಟ್ಟು ನೀವು ಮ್ಯಾಚ್ ಮಾಡಿ ಅಥವಾ ಸರ್ಕಲ್ ಮಾಡಿ ಅಂದಾಗ ಈಸಿಯಾಗಿ ಮಕ್ಕಳು ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಮ್ಯಾಚ್ ದ ಪಿಕ್ಚರ್ ಟು ದ ಗೀವನ್ ಆಲ್ಫಾಬೆಟ್. ಸೊ ಈ ಸೈಡಲ್ಲಿ ಪಿಕ್ಚರ್ಸ್ ಕೊಟ್ಟಿದೆ, ಈ ಕಡೆ ಅದರ ಆಲ್ಫಾಬೆಟ್ಗಳನ್ನು ಕೊಟ್ಟಿದೆ, ಅದಕ್ಕೆ ಮಗು ಮ್ಯಾಚ್ ಮಾಡಬೇಕು. ಈಗ ನೆಟ್, ನೆಟ್ ಅಂದರೆ ನ ನ ಅನ್ನೋ ಸೌಂಡ್ ಯಾವುದು ಅಂತ ಮಗುಗೆ ಕೇಳಬೇಕು. ಸೊ ಅವಾಗ ಅದು ಹೇಳುತ್ತೆ ಎನ್ ಅನ್. ಸೊ ಆ ಥರ ಹೇಳಿ ಮಕ್ಕಳಿಗೆ ಮ್ಯಾಂಗೋ ಮ ಮ ಯಾವುದು ಎಂ. ಸೊ ಹೀಗೆ ಮಕ್ಕಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಇಲ್ಲಿ ಮಿಸ್ಸಿಂಗ್ ಲೆಟರ್ ಯಾವುದು ಅನ್ನೋದನ್ನು ನೋಡಿ ಮಗು ಬರೀಬೇಕು. ಕೆ ಇರುತ್ತೆ, ಎಂ ಇದೆ, ಸೊ ಮಧ್ಯದಲ್ಲಿ ಯಾವುದು ಅನ್ನೋದು ಮಗುಗೆ ಗೊತ್ತಾಗುತ್ತೆ. ಸೊ ಈ ಥರ ಮಿಸ್ಸಿಂಗ್ ಲೆಟರ್ಸ್ನ ಬರೆಸೋದು. ಸೊ ಇಲ್ಲಿ ಎರಡು ಪಾರ್ಟಾಗಿ ನಾನು ಅದನ್ನು ಡಿವೈಡ್ ಮಾಡಿದ್ದು. ಸೊ ಅವ್ರಿಗೆ ಅಲ್ಲಿ ಸ್ಕೂಲಲ್ಲೂ ಇದೇ ಮೆಥಡೆಲ್ಲ ಹೇಳ್ಕೊಡ್ತಾರೆ, ಫಸ್ಟ್ ಎ ಟು ಜೆ ಆಮೇಲೆ ಕೆ ಟು ಟಿ, ನಾನು ಅದನ್ನೇ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅವನಿಗೆ ಹೇಳ್ಕೊಡ್ಬೋದು, ಹೇಳ್ಕೊಡ್ಬಾರ್ದು ಅಂತ ಇಲ್ಲ, ಬಟ್ ಮಗುಗೆ ಇಲ್ಲಿ ನಾವು ಜಸ್ಟ್ ರಿವಿಷನ್ ಮಾಡಿಸ್ತಾ ಇರೋದ್ರಿಂದ ಅಲ್ಲಿ ಏನು ಮಾಡ್ತಾರೋ ಅದ್ರ ಜೊತೆಗೆ ಕೆಲವೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಬುಕ್ಕಲ್ಲೇ ಅವನಿಗೆ ಮಾಡಿಸೋದು, ಇದಲ್ಲದೇ ಅವನಿಗೆ ಬರೆಯೋದನ್ನು ಸಹ ನಾನು ಮಾಡಿಸ್ತಾ ಇದ್ದೀನಿ, ಅದನ್ನು ನಿಮಗೆ ಈಗ ತೋರಿಸ್ತೀನಿ. ಸೊ ಇಲ್ಲಿ ನಾನು ಎಲ್ಲಿಂದ ಝೆಡ್ ವರ್ಗೂ ಫುಲ್ಲು ಅವನಿಗೆ ಬರೆದ್ಕೊಟ್ಟಿದ್ದೀನಿ, ಅವನು ಇಲ್ಲಿ ಕಂಪ್ಲೀಟಾಗಿ ಅದನ್ನು ಬರೀಬೇಕು, ಅವನಿಗೆ ಇಷ್ಟ ಬಂದಾಗ ಬರೀತಾನೆ ಅವನು. ಸೊ ನಿನ್ನೆ ಈಗ ನಾನು ಬರೆದ್ಕೊಟ್ಟಿರೋದನ್ನು ಅವ್ನು ನಿನ್ನೆ ಓ ಬರೀಬೇಕು ಅನ್ನೋ ಆಸೆ ಆಯಿತು, ಹಾಗಾಗಿ ಓ ಕಂಪ್ಲೀಟಾಗಿ ಬರೆದಿದ್ದಾನೆ. ಆರು ಇನ್ನೂ ಬರೆಯೋದು ಕಲಿತಾ ಇದ್ದಾನೆ ಅವನು, ಅವನಿಗೆ ಸರಿಯಾಗಿ ಬರ್ತಿಲ್ಲ, ಹಾಗಾಗಿ ಅದು ಕಲಿತೀನಿ ಅಮ್ಮ ಅಂದ ಅವನು ಬರೀತಾ ಇದ್ದಾನೆ. ಇದು ಇಲ್ಲ ಅಷ್ಟೇ ಅಲ್ಲ, ಅವನಿಗೆ ಸ್ಲೇಟಲ್ಲಿ ಬರೆಸ್ತೀನಿ ನಾನು, ಹಾಗೆ ಕೆಲವೊಂದು ಬೇರೆ ಬುಕ್ಗಳಲ್ಲೂ ಸಹ ಅವನಿಗೆ ಬರೆಯೋದಕ್ಕೆ ಕೊಡ್ತೀನಿ. ಸೊ ಈ ಥರ ಅವನಿಗೆ ಈಗ ಅಕ್ಷರಗಳನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ಇದು ಇಂಗ್ಲೀಷ್. ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕನ್ನಡ ಹೇಗೆ ನಾನು ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ, ಹಾಗೆಯೇ ಮ್ಯಾಥ್ಸ್ ರಿವಿಷನ್ ಹೇಗೆ ಕೊಡ್ತಾ ಇದ್ದೀನಿ, ಅದನ್ನು ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ಇಂಗ್ಲೀಷ್ದಾಯಿತು. ಸೊ ಇಲ್ಲಿ ಅವನಿಗೆ ಜಸ್ಟ್ ಬರೆಯೋ ಪ್ರಾಕ್ಟೀಸ್ ಕೊಡ್ತಾ ಇರೋದು. ಸೊ ಈ ಬರೆಯೋ ಪ್ರಾಕ್ಟೀಸ್ ಕೊಡೋಕ್ಕೂ ಮೊದಲು ಅವನಿಗೆ ಬೇರೆದನ್ನು ನಾನು ಕೊಡ್ತಾ ಇದ್ದೆ, ಅದನ್ನು ನಾನು ನೆಕ್ಸ್ಟ್ ಬೇರೆ ವೀಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ನನ್ನ ಮಗ ಮ್ಯಾಚ್ ಮಾಡ್ತಾ ಇದ್ದಿದ್ದಂತಹ ಒಂದು ಆ್ಯಕ್ಟಿವಿಟಿನ ನಿಮಗೆ ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಸನ್, ಸನ್ ಸ್ಟಾರ್ಟ್ಸ್ ವಿತ್ ದ ಸೌಂಡ್ ಎಸ್. ವೆರಿ ಗುಡ್. ಎಲ್ಲಿದೆ? ಐ ಡೋಂಟ್ ನೋ. ವೆರಿ ಗುಡ್. ನೆಕ್ಸ್ಟ್ ವಾಟ್ ಇಸ್ ದಟ್? ಲೈಟ್ ಹಾಕ್ಬೇಕು, ನಂಗೆ ಕಾಣಲ್ಲ. ಓಕೆ, ವಾಟ್ ಇಸ್ ದಟ್ ನೆಕ್ಸ್ಟ್ ಒನ್? ನೆಕ್ಸ್ಟ್ ಒನ್ ವಾಟ್ ಇಸ್ ದಿಸ್? ಅಂಬ್ರೆಲಾ. ಅಂಬ್ರೆಲಾ ಸ್ಟಾರ್ಟ್ಸ್ ವಿತ್ ದ ಸೌಂಡ್ ಯು. ಯು, ಯು ಸೇಸ್? ಯು ಸೇಸ್ ಅ. ಓಕೆ, ನೌ ಮ್ಯಾಚ್ ಇಟ್. ವೇರ್ ಇಸ್ ಯು? ಹಿಯರ್. ಯಾ, ವೆರಿ ಗುಡ್. ವಾಟ್ ಇಸ್ ನೆಕ್ಸ್ಟ್? ನೆಕ್ಸ್ಟ್ ಮ್ಯಾಂಗೋ. ಮ್ಯಾಂಗೋ, ಮ್ಯಾಂಗೋ ಸ್ಟಾರ್ಟ್ಸ್ ವಿತ್ ದ ಸೌಂಡ್ ಎಂ. ಎಂ ಸೇಸ್? ಎಂ ಸೇಸ್ ಮ. ಮ, ಮ, ಮ್ಯಾಂಗೋ. ಸೊ ವೇರ್ ಇಸ್ ಎಂ? ವೆರಿ ಗುಡ್. ಏನ್ ಮಾಡ್ತೀಯಾ? ನಥಿಂಗ್, ಯು ಡೂ ಮ್ಯಾಚ್ ಇಟ್. ಹೇ ಹೇ, ವೇರ್ ಇಸ್ ಎಂ?
Okay. A chicken. Where is, what is this? Net. Net. Net starts with the sound? M. M. Net. 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 M. Manna, see here. Ne, net. Ne, net. Na, na. 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 Net. Where is na? Yeah. Then, mark it. It's a small one. The power. This is? Very big. Very big. Yeah, like a manu.